ರೇವಣ್ಣ ಅವರ ಮಗ ಸೂರಜ್ ರೇವಣ್ಣ ಅವರು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಈ ಕಾರ್ ನಮ್ಮದಲ್ಲ ಅದು ನಮ್ಮ ಸ್ನೇಹಿತರದು ಅಂತ ಹೇಳ್ತಾರೆ ಸೋ ಸೂರಜ್ ರೇವಣ್ಣ ಅವರ ಹೇಳಿಕೆನಲ್ಲಿ ಒಂದಷ್ಟು ಪಾಯಿಂಟ್ಸ್ ಸ್ವಲ್ಪ ಕ್ವೆಶ್ಚನ್ ಮಾರ್ಕ್ ಆಗಿ ಕಾಣ್ತಿದೆ ಏನು ಅಂತ ಹೇಳಿದ್ರೆ ಮೊದಲಿಗೆ ಅದು ನನ್ನ ತಾಯಿ ಕಾರು ಅಂತ ಹೇಳ್ತಾರೆ ಅದಾದ್ಮೇಲೆ ಏನೋ ಯೋಚನೆ ಮಾಡಿ ನಂತರದಲ್ಲಿ ಇಲ್ಲ ಅದು ನನ್ನ ತಾಯಿಯವರ ಸ್ನೇಹಿತರದು ಅಂತ ಹೇಳಿ ಹೇಳಿದಾಗ ನಮಗೆ ಒಂದು ಸ್ವಲ್ಪ ಡೌಟ್ ಆಗ್ತದೆ ಏನಕ್ಕೆ ಈ ಒಂದು ಸ್ನೇಹಿತರದು ಅಂತ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಕಾರು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ನಾವು ಒಂದಷ್ಟು ರಿಸರ್ಚ್ ಮಾಡಿದಾಗ ಈ ಒಂದು ಕಾರ್ ಏನಿದೆ ಇವರ 1.5 ಕೋಟಿ ಕಾರು ಅದು ಆಶ್ಪ್ರಾ ಇನ್ಫ್ರಾ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ ಸೇರಿದ್ದು ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ಹಾಗಿದ್ಮೇಲೆ ಈ ಕಂಪನಿ ಓನರ್ಸ್ ಯಾರಿದ್ದಾರೆ ಡೈರೆಕ್ಟರ್ಸ್ ಯಾರಿದ್ದಾರೆ ಅಂತ ನೋಡಿದಾಗ ಮೊದಲನೇ ಡೈರೆಕ್ಟರ್ ಬಂದು ವೆಂಕಟ್ ರೆಡ್ಡಿ ಪ್ರಭಾಕರ್ ರೆಡ್ಡಿ ಕಿರಣ್ ಅಂತ ಇರ್ತಾರೆ ಮತ್ತೊಬ್ಬ ಡೈರೆಕ್ಟರ್ ಅಭಿಜಿತ್ ಅಶೋಕ ಅಂತ ಹೇಳಿ ಇರ್ತಾರೆ ಭವಾನಿ ರೇವಣ್ಣರ 1.5 ಕೋಟಿ ಕಾರು ಅಪಘಾತದ ಘಟನೆಗೆ ಸಂಬಂಧಪಟ್ಟಂತೆ ಫ್ಯೂಚರ್ ಇಂಡಿಯಾ ಆರ್ಗನೈಸೇಷನ್ ಅಧ್ಯಕ್ಷರಾದ ರೊಲ್ಯಾಂಡ್ ಸೋಲ್ಸ್ ಎ ಗಂಭೀರವಾಗಿ ಆರೋಪ ಮಾಡುತ್ತಿದ್ದಾರೆ ಕಾರಿನ ದಾಖಲೆಗಳನ್ನು ಪರಿಶೀಲಿಸಿ ಮಾಧ್ಯಮದವರೊಂದಿಗೆ ಹಂಚಿಕೊಂಡು ಈ ಕಾರಿನ ಅಸಲಿ ಮಾಲೀಕನಿಗೂ ರೇವಣ್ಣ ಕುಟುಂಬಕ್ಕೂ ಏನು ನಂಟು ಎಂದು ಪ್ರಶ್ನೆ ಮಾಡಿದ್ದಾರೆ